ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿಯ ಪೂರ್ವಕವಾದ ನಮಸ್ಕಾರಗಳು ವೀಕ್ಷಕರೇ ತಮ್ಮೆಲ್ಲರಿಗೂ ಕಾಲ ನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಗುರು ಬ್ರಹ್ಮ ಗರು ವೈಷ್ಣ ಗರ ದೈವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಜೈ ಸಿದ್ಧಿವಿನಾಯಕ ಜೈ ಶರಬೇಶ್ವರ ಜೈ ಅಯ್ಯಪ್ಪ ಜಯ ಪಳನಿಯಪ್ಪ ಜಯ ಆಧಿವರ ಶಕ್ತಿ ಜಯ ಲಕ್ಷ್ಮೀ ನೃಸಿಂಹ ಜೈ ವೆಂಕಟೇಶ್ವರ ಜೈ ಗುರುದೇವ್ ಜೈ ಶ್ರೀ ಕೃಷ್ಣ ಜೈ ಶ್ರೀರಾಮ್ ಜೈ ಹನುಮಾನ್ ಜೈ ಭಾರತ್ ಆರಾಮಾಗಿದ್ದೀರಾ ಸ್ನೇಹಿತರೆ ಹುಷಾರಾಗಿದ್ದೀರಾ ಇವತ್ತು ನಾವು ಮಾತಾಡ ಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ ದಿನ ಭವಿಷ್ಯದ ಬಗ್ಗೆ ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿ ವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲ ವೀಡಿಯೋಗಳ್ನ ಲೈಕ್ ಮಾಡಿ ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋಗಳಿಗೆ ಹೋಗೋಣವಾ ಬನ್ನಿ ಇವತ್ತು ಇವತ್ತಿಪ್ಪತ್ತ್ಮೂರನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರು ಸೋಮವಾರ ಸೊ ಇಪ್ಪತ್ತ್ಮೂರನೇ ತಾರೀಕು ಜನವರಿ ಹುಟ್ಟಿ ತಮ್ಮ ಹುಟ್ಟುಬನ್ನು ಆಚರಿಸ್ಕೊಳ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಹಾರ್ದಿಕ ಶುಭಾಶಯಗಳು ಇಪ್ಪತ್ತ್ಮೂರನೇ ತಾರೀಕು ಜನವರಿ ಮದುವೆ ವಾರ್ಷಿಕೋತ್ಸವ ದಿನವನ್ನು ಆಚರಣೆ ಮಾಡ್ಕೊಳ್ತಿರ್ತಕ್ಕಂಥ ದಂಪತಿ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಎಲ್ಲ ಬಲ್ಲ ಸಿದ್ಧಿ ವಿನಾಯಕ ಶರಭೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನ ಆಯುರಾರೋಗ್ಯ ಅಷ್ಟೈಶ್ವರ್ಯಗಳನ್ನ ದಯಪಾಲಿಸಲಿ ಅಂತ ಬೇಡ್ತಾ ವಿಡಿಯೋ ಒಳಗೆ ಹೋಗಣವಾ ಬನ್ನಿ ಸೊ ಇಪ್ಪತ್ತ ಮೂರು ಇಪ್ಪತ್ತ್ಮೂರಂದರೆ ಎರಡು ಪ್ಲಸ್ ಮೂರು ಐದು ಐದು ಅಂದರೆ ಬುಧಗ್ರಹ ಸೊ ಬರ್ತ್ ನಂಬರ್ ಫೈವ್ ಬರ್ತ್ ಪ್ಲಾನೆಟ್ ಮರ್ಕ್ಯುರಿ ಬುಧಗ್ರಹ ಫೈವ್ ಪ್ಲಸ್ ಒನ್ ಸಿಕ್ಸ್ ಸಿಕ್ಸ್ ಪ್ಲಸ್ ಸೆವೆನ್ ತರ್ಟೀನ್ ತರ್ಟೀನ್ ಅಂದರೆ ಒನ್ ಪ್ಲಸ್ ತ್ರೀ ಇಸ್ಕ್ವಲ್ ಟು ಫೋರ್ ಫೋರ್ ಅಂದರೆ ರಾಹು ಗ್ರಹ ಇವತ್ತು ಸೋಮವಾರ ಬೇರೆ ಸೊ ಬುಧ ಮತ್ತು ರಾಹು ಕಾಂಬಿನೇಷನಲ್ಲಿ ಸೋಮವಾರ ಸೊ ಯಾರ್ಯಾರಿಗೆ ಹೇಗಿರುತ್ತೆ ಅಂತ ನೋಡುವ ಓಕೆ ಅದಕ್ಕೂ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಭಾಳಷ್ಟು ಜನ ನನ್ನ ಅಭಿಮಾನಿಗಳು ಅನುಯಾಯಿಗಳು ಗುರುಗಳೇ ಇವತ್ತು ಟೆಕ್ನಾಲಜಿ ಜಾಸ್ತಿ ಬಂದಿದೆ ಒಂದು ಕಾಲದಲ್ಲಿ ಊರೆಲ್ಲ ಸುತ್ತಿ ಸೆಮಿನಾರ್ ಕ್ಲಾಸಸ್ ಮಾಡಿ ಪುಸ್ತಕ ಎಲ್ಲ ಬರೆದ್ರಿ ನಮಗೂ ಗೊತ್ತು ಎಲ್ಲರೂ ಕೂಡ ಪುಸ್ತಕ ಓದ್ಬಿಟ್ಟು ನಿಮ್ದು ಒಂದು ಕ್ಲಾಸ್ ಎರಡು ಕ್ಲಾಸ್ ಬಂದು ಎಲ್ಲರೂ ಬೋರ್ಡ್ ಹಾಕ್ಕೊಂಡು ನಾನೇ ಬ್ರಹ್ಮ ನಾನೇ ಇಂದ್ರ ನಾನೇ ಚಂದ್ರ ನಾನೇ ಗುರು ನಾನೇ ಅವನು ಅಂತೇಳಿ ಎಲ್ಲ ನ್ಯೂಮರಜಿ ಅಷ್ಟ್ರಾಲಜಿನ ಒಂದು ದಾರಿ ಮಾಡಾಕಿದ್ರು ನೀವು ಸೈಲೆಂಟಾಗಿ ಆರಾಮಾಗಿ ನೀವು ನೀವು ಮಾಡಿದಕ್ಕೆ ಅನ್ಭವಿಸ್ಕೊಳ್ರೋ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ರಿ ಈಗ ಇಷ್ಟೊಂದು ಒಳ್ಳೆ ಟೆಕ್ನಾಲಜಿ ಇದೆ ನಮ್ಮ ಮನೇಲಿ ನಾವು ನಿಮ್ಮ ಮನೇಲಿ ನೀವು ಕೂತ್ಕೊಂಡು ಕ್ಲಾಸ್ ಮಾಡ್ಬೋದಲ್ಲ ಅಂತ ಎಲ್ಲರೂ ಒಂದು ಒತ್ತಾಯ ತಂದರು ಆ ಒತ್ತಾಯದ ಮೇರೆಗೆ ಇವತ್ತು ನಾವು ಆನ್ಲೈನ್ ಕ್ಲಾಸ್ ಪ್ರಾರಂಭಿಸ್ತಿದ್ವಿ ಒಂದು ವರ್ಷದ ಪ್ರೊಫೆಷನಲ್ ಕ್ಲೋರ್ಸ್ ಇದರಲ್ಲಿ ಮಂತ್ರದೀಕ್ಷೆ ಕುಂಡಲಿನಿ ದೀಕ್ಷೆ ಕೊಟ್ಟು ಪ್ರಾರಂಭಿಸ್ತಾ ಇದ್ವಿ ಇದುವರೆಗೂ ನಮ್ಮ ಜೀವನದಲ್ಲಿ ಏನು ನಮ್ಮ ಅಣ್ಣ ತಮ್ಮ ಅಂತ ಅಂದ್ಕೊಂಡವನ್ಗೂ ಸರಿ ಯಾರೇ ಅಂತ ದೊಡ್ಡ ಪರಮಶಿಷ್ಯ ಸರಿ ದೀಕ್ಷೆ ಅಂತ ಕೊಟ್ಟೇ ಇಲ್ಲ ಸ್ಪರ್ಶ ದೀಕ್ಷೆ ಅಂತ ಕೊಡದೆ ಸುಮ್ಮನೆ ನಮಗೆ ಗೊತ್ತಲ್ವಾ ಇವರೆಲ್ಲ ಏನಿದ್ರು ಕೂಡ ದುಡ್ಡುಗೋಸ್ಕರ ಗುರುಗಳನ್ನೂ ಮಾರ್ಕೊಂಡು ಬಿಡ್ತಾರೆ ಶಾಸ್ತ್ರನೂ ಮಾರ್ಕೊಂಡ್ಬಿಡ್ತಾರೆ ಅಂತ ಗೊತ್ತಿದ್ದು ಒಬ್ರಿಗೂ ದೀಕ್ಷೆ ಕೊಟ್ಟಿಲ್ಲ ಅದರಿಂದ ಯಾರ್ಯಾರಿದ್ರು ಎಲ್ಲ ಫೇಕೆ ಓಕೆ ಯಾರಿದ್ರು ಫೇಕ್ ಇದಕ್ಕೆ ಮೇಲೆ ಏನಾದರೂ ಅಂತ ಗು ಜಯ್ರೀನಾದ ಗುರುಜಿಗಾದರೆ ನೀವುಗಳಾಗಬಹುದು ಈ ಕ್ಲಾಸಿಗೆ ಯಾರು ಜಾಯ್ನ್ ಆಗ್ತಾರೋ ಆಗ್ಬೋದು ಯಾಕಂದರೆ ಇದರಲ್ಲಿ ಮಂತ್ರ ದೀಕ್ಷೆ ಕುಂಡಲಿ ದೀಕ್ಷೆಯೊಂದಿಗೆ ಒಂದು ವರ್ಷದ ಕ್ಲಾಸ್ ಒಂದು ತಿಂಗಳಿಗೆ ಎರಡು ಕ್ಲಾಸು ವರ್ಷಕ್ಕೆ ಇಪ್ಪತ್ನಾಲ್ಕು ಕ್ಲಾಸ್ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭಿಸುತ್ತೆ ಸಂಜೆ ಆರು ಗಂಟೆಗೆ ಮುಗಿಯುತ್ತೆ ಮಧ್ಯದಲ್ಲಿ ಒಂದೋ ಎರಡು ಗಂಟೆ ಇರುತ್ತೆ ಓಕೆ ನಾಲ್ಕನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರು ಪ್ರಾರಂಭಿಸ್ತಾ ಇದ್ದೀವಿ ಶನಿವಾರ ಸರಿನಾ ಎಲ್ಲರೂ ಬುಕ್ ಮಾಡ್ಕೊಳ್ಳಿ ಅಷ್ಟಾಲಜಿ ನ್ಯೂಮಾಲಜಿ ವಾಸ್ಟ್ ಎಲ್ಲ ಕುಂಡಲಿ ದೀಕ್ಷೆ ಮಂತ್ರ ದೀಕ್ಷೆ ತೊಗೊಂಡು ನಮಗೂ ಆಸೆ ಅಲ್ವಾ ಯಾವ ಗುರುಗೆ ರೀ ಶಿಷ್ಯನೇ ಹೆಸರು ಕೊಡಬೇಕು ತಂದು ಕೊಡಬೇಕು ಸೊ ಅನ್ಫಾರ್ಚುನೇಟ್ ದುಡ್ಡಲ್ವಾ ಈ ಪ್ರಪಂಚ ದುಡ್ಡಿನ ಪ್ರಪಂಚ ದೇವರುಗಳು ಇಲ್ಲ ಗುರುಗಳು ಇಲ್ಲ ದುಡ್ಡಿನ ಮುಂದೆ ಹಂಗಾಗ್ಬಿಟ್ಟಿದೆ ಬಟ್ ನಾವು ಅರ್ಜುನನ ಹುಡುಕಾಟದಲ್ಲಿ ಯಾವಾಗಲೂ ಇರ್ತೀವಿ ಯಾವ ಗುರುವೇ ಆಗಲಿ ಅರ್ಜುನ ಹುಟ್ಕತ ಹುಡುಕಾಟದಲ್ಲಿ ಇರ್ತಾನೆ ಆ ಅರ್ಜುನನಿಗೂ ಕೂಡ ದ್ರೋಣಾಚಾರ್ಯನಂಥ ಗುರು ಬೇಕೇ ಬೇಕಾಗ್ತಾನೆ ಬೇಕಾದಾಗ ನೋಡಿ ಗುರು ಶಿಷ್ಯ ಪರಂಪರೆ ಹೇಗಿರುತ್ತೆ ಅಂತ ಅದರಿಂದ ನಮ್ಮ ಭಾರತ ದೇಶ ನಿಂತಿರದೇ ಗುರು ಶಿಷ್ಯರ ಪರಂಪರೆಯಲ್ಲಿ ದ್ರೋಹಿಗಳು ಎಷ್ಟೋ ಜನ ಇರ್ತಾರೆ ಗುರುದ್ರೋಹ ದೈವದ್ರೋಹ ಮಾಡಿ ಎಂಥ ಪ್ರಾಬ್ಲಮ್ಗೊಳಗಾದ ಕರ್ಣನಂಥ ಮಹಾ ಧನುರ್ಧಾರಿ ಎಂಥ ದಾರುಣವಾದಂಥ ಸಾವು ಅರ್ಧಂ ಕಲ್ತಂಥ ಅಭಿಮನ್ಯು ಚಕ್ರವೃಹದಲ್ಲಿ ಸಾವು ಮರ ಮರದ ಪಕ್ಕದಲ್ಲಿ ನಿಂತ್ಕೊಂಡು ಕಲ್ತುಬಿಟ್ಟದಂಥ ಏಕಲವ್ಯನಿಗೆ ಧನುರ್ವೈದ್ಯನ ಮುಟ್ಟದೇ ಆಗದಂಥ ಸಾವು ಎಲ್ಲ ನೋಡಿಬಿಟ್ಟಿದ್ದೀರಾ ಇತಿಹಾಸದಲ್ಲಿ ಆದರೂ ಅರ್ಥಕೊಂಡು ಮಾಡ್ತಕ್ಕಂಥದ್ದು ಭಾಳ ಕಮ್ಮಿ ಅದರಿಂದ ನೀವುಗಳೆಲ್ಲ ಅರ್ಜುನನಾಗಬೇಕು ಅಂತ ಒಂದು ಆಸೆ ನನಗೆ ದ್ರೋಣಾಚಾರ್ಯರಾಗೋದಕ್ಕೆ ನಾವು ಯಾವತ್ತೂ ಸಿದ್ಧ ಎಲ್ಲರೂ ಕ್ಲಾಸ್ ಬುಕ್ ಮಾಡ್ಕೊಳ್ಳಿ ಹ್ಞೂ ಯಾಕಂದರೆ ಈ ಶಾಸ್ತ್ರವನ್ನು ಭಾರತ ದೇಶ ಪೂರ್ತಿ ತೊಗೊಳ್ಬೇಕಂದ್ರೆ ಭಾರತ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕನ್ನಡ ತೆಲುಗು ತಮಿಳು ಹಿಂದಿ ನಾಲ್ಕು ಲ್ಯಾಂಗ್ವೇಜಲ್ಲಿ ಕ್ಲಾಸಸ್ ಮಾಡ್ತಾ ರೀ ಆ ಹೆಮ್ಮೆ ನಿಜವಾಗ್ಲೂ ಹೇಳ್ತೀನಿ ನೀವೆಲ್ಲ ತಂದು ಕೊಟ್ಟಿರೋ ಬ ಸೌಭಾಗ್ಯ ಅಷ್ಟೇ ಆಮೇಲೆ ಇಂದು ಮಂತ್ ಆಫ್ ಏಪ್ರಿಲ್ ಇಂಗ್ಲೀಷು ಪ್ರಾರಂಭಿಸ್ತಿದ್ವಿ ಇಂಗ್ಲೀಷ್ ಬಂದು ನಾಟ್ ಫಾರ್ ಈಸ್ಟರ್ನರ್ಸ್ ನಮ್ಮ ಭಾರತ ದೇಶದರವ್ರಿಗಲ್ಲ ಅದು ವೆಸ್ಟರ್ನರ್ಸ್ಗೆ ಫ್ರಾನ್ಸಲ್ಲಿ ನನ್ನ ಕ್ಲೈಂಟ್ಸ್ ಇದ್ದಾರೆ ಇಟಾಲಿಯಲ್ಲಿದ್ದಾರೆ ಯು ಎಸ್ಸಲ್ಲಿದ್ದಾರೆ ಯು ದಲ್ಲಿದ್ದಾರೆ ಯಾರು ವೆಸ್ಟರ್ನರ್ಸು ಅವ್ರಿಗೆ ಮಾತ್ರ ಇಂಗ್ಲೀಷ್ ಪುಸ್ತಕ ಟ್ರಾನ್ಸ್ಲೇಟ್ ಆದ್ಮೇಲೆ ಅವ್ರಿಗೆ ಇದ್ದೀವಿ ನಮ್ಮ ಭಾರತ ದೇಶದವ್ರಿಗೆ ಕನ್ನಡ ತೆಲುಗು ತಮಿಳು ಹಿಂದಿ ನಾಲ್ಕು ಭಾಷೆ ಸಾಕು ಅದರಿಂದ ಎಲ್ಲರೂ ಅವ್ರವ್ರ ಭಾಷೆಯಲ್ಲೇ ಕಲಿತು ಅವ್ರವ್ರ ಭಾಷೆಯಲ್ಲಿ ಏನಾದರೂ ಮಾತಾಡಿದಾಗಲೇ ರೀ ಮನಕ್ಕೆ ಮುಟ್ಟೋದು ಮನಕ್ಕೆ ಮುಟ್ಟೋದು ಅದಕ್ಕೋಸ್ಕರ ಅದೇ ಭಾಷೆಯಲ್ಲಿ ಪ್ರಾರಂಭಿಸ್ತಾ ಇದ್ದೀವಿ ಎಲ್ಲರೂ ಬುಕ್ ಮಾಡ್ಕೊಳ್ಳಿ ಸೊ ಇದೇ ರೀತಿ ನಿಮ್ಮ ನಮ್ಮ ಸಂಬಂಧ ಅವಿನಾಭಾವ ಸಂಬಂಧ ಚಿರಕಾಲ ಇರಲಿ ಅಂತ ಹೇಳ್ಕೊಳ್ತಾ ವಿಡಿಯೋ ಒಳಗೆ ಹೋಗಣ ಬನ್ನಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಸೂರ್ಯಗ್ರಹ ಇವತ್ತು ಬಂದು ಬುಧ ಗ್ರಹ ವಿಪರೀತ ಒಳ್ಳೆಯದಾಗ್ತಕ್ಕಂಥ ದಿನ ಬುಧ ಅಂದರೆ ಬುಧ ಮತ್ತು ಸೂರ್ಯ ಆದಿತ್ಯ ಬುಧಾದಿತ್ಯ ಯೋಗ ಉಂಟಾಗುತ್ತೆ ಒಳ್ಳೆಯದಾಗತ್ತೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಚಂದ್ರಗ್ರಹ ಚಂದ್ರ ಬುಧ ಹೇಳೋದಕ್ಕೇನು ಫಸ್ಟ್ ಕ್ಲಾಸ್ ಅಂತ ದಿನ ಎಲ್ಲ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಿ ಒಳ್ಳೆಯದಾಗುತ್ತೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಗುರುಗ್ರಹ ಗುರುಗ್ರಹ ಧರ್ಮವಂತ ಬುಧಗ್ರಹ ಬುದ್ಧಿವಂತ ಡೆಡ್ ಆಪೋಸಿಟ್ ಆದಂಥ ದಿನ ಆಕ್ಸಿಡೆಂಟಿಂದ ಹಿಡಿದು ಕೆಳಗೆ ಜಾರಿ ಬಿದ್ವಿ ಫಿನಾನ್ಷಿಯಲ್ ಕಮಿಟ್ಮೆಂಟ್ ಪ್ರಾಬ್ಲಮ್ ಮೆಂಟಲ್ ಅಗನಿ ಎನರ್ಜಿನೇ ಲೋ ಆಗೋಯ್ತು ಗುರುಗಳೇ ಅನ್ನೋ ಲೆವೆಲ್ ಪ್ರಾಬ್ಲಮ್ ಬರ್ಬೋದು ಆದ್ದರಿಂದ ಇವತ್ತು ನೀವು ಸಂಖ್ಯೆ ಒಂದನ್ನು ಬಳಸಿ ಸಂಖ್ಯೆ ಒಂದನ್ನು ನೀವು ಬಳಸಿದ್ರೆ ಸ್ವಲ್ಪ ಹುಷಾರಾಗಿರ್ತೀರ ಲಕ್ಕಿ ನಂಬರ್ ಒನ್ನನ್ನು ಬಳಸಿ ಎಲ್ಲ ವಿಷಯಕ್ಕೂ ಕೂಡ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಮೂರನೇ ಸಂಖ್ಯೆಯಲ್ಲಿ ಹುಟ್ಟರೋರಿಗೆ ಹೇಳ್ತಿದ್ದೆ ಅಲ್ವಾ ಮೂರನೇ ಸಂಖ್ಯೆಗೆ ಡೆಡ್ ಆಪೋಸಿಟ್ ಅಂತ ಹೇಳಿದೆ ಹಾಂ ಒಂದನೇ ಸಂಖ್ಯೆ ನೀವು ಬಳಸಬೇಕು ಕನ್ಫ್ಯೂಷನ್ ಆಗಿಬಿಟ್ಟೆ ಒಂದು ಸೆಕೆಂಡ್ ಕನ್ಫ್ಯೂಷನ್ ಆದೆ ಸೊ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತು ಬಂದು ಬುಧಗ್ರಹ ಇರೋದರಿಂದ ಸಂಖ್ಯೆ ಒಂದನ್ನು ಬಳಸೋದ್ರಿಂದ ಪ್ರಾಬ್ಲಮಿಂದ ಈಚೆ ಬರೋದಕ್ಕೆ ಚಾನ್ಸಸ್ ಇದೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ರಾಹು ಗ್ರಹ ರಾಹು ಗ್ರಹಕ್ಕೆ ಇವತ್ತು ಬುಧಗ್ರಹ ಬುಧ ಗ್ರಹಕ್ಕೂ ರಾಹುಗ್ರಹಕ್ಕೂ ಅಷ್ಟಕ್ಕಷ್ಟೇ ಅದರಿಂದ ಸ್ವಲ್ಪ ಟೆನ್ಷನ್ ಆದಂಥ ದಿನವೇ ಆಗುತ್ತೆ ಆದ್ದರಿಂದ ಸ್ವಲ್ಪ ಫಿನಾನ್ಷಿಯಲ್ ಕಮಿಟ್ಮೆಂಟ್ಸು ಏನಾದರೂ ಜಗಳಗಳಾಗೋಯಿತು ಸೊ ಮನೆ ವಾತಾವರಣ ಆಫೀಸ್ ವಾತಾವರಣ ಬಿಸ್ನೆಸ್ ವಾತಾವರಣ ನೀವೇ ಕೆಡಿಸ್ಕೊಂಬಿಟ್ರಿ ಅನ್ನೋ ರೀತಿ ಒಂದು ಫೀಲ್ ಆಗ್ಬೋದು ಅದರಿಂದ ಇವತ್ತು ನೀವೇನು ಮಾಡ್ತೀರಂದರೆ ಸಂಖ್ಯೆ ಆರನ್ನು ಬಳಸಿ ಸ್ವಲ್ಪ ಒಳ್ಳೆಯದಾಗುತ್ತೆ ಯಾಕಂದರೆ ರಾಹುಗೆ ಶುಕ್ರಗ್ರಹ ಎಲ್ಪ್ ಮಾಡ್ತಾನೆ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಬುಧಗ್ರಹ ಇವತ್ತು ಬುಧ ಗ್ರಹವೇ ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಅಂದ್ಕೊಂಡಿದ್ದು ಕೆಲಸ ಪ್ರಾರಂಭಿಸಿ ಆರು ಹದಿನೈದು ಇಪ್ಪತ್ನಾಲ್ಕು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಶುಕ್ರ ಇವತ್ತು ಬುಧಗ್ರಹ ಲಕ್ಷ್ಮೀನಾರಾಯಣ ಯೋಗ ಅಂದ್ಕೊಂಡಿದ್ದೆಲ್ಲ ಒಳ್ಳೆಯದಾಗತ್ತೆ ಮಾಡಿ ಏಳು ಹದಿನಾರು ಇಪ್ಪತ್ತೈದು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಕೇತು ಗ್ರಹ ಇವತ್ತು ಬುಧ ಗ್ರಹ ಅಷ್ಟಕ್ಕಷ್ಟೇ ರುಟೀನ್ ಕೆಲಸಗಳನ್ನ ಮಾಡ್ಕೊಂಡೋಗಿ ಎಂಟು ಹದಿನೇಳು ಇಪ್ಪತ್ತಾರು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಶನಿ ಗ್ರಹ ಇವತ್ತು ಬುಧ ಗ್ರಹ ಶನಿ ಮತ್ತು ಬುಧ ತುಂಬ ಒಳ್ಳೆಯದೇ ಅಂದ್ಕೊಂಡಿದ್ದೆಲ್ಲ ಕೆಲಸ ಕಾರ್ಯಗಳನ್ನೂ ಪ್ರಾರಂಭಿಸಿಕೊಂಡೋಗಿ ಯಾವ ಯಾವುದು ಪರಿಹಾರ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಮಂಗಳ ಗ್ರಹ ಮಂಗಳ ಗ್ರಹಕ್ಕೂ ಬುಧ ಗ್ರಹಕ್ಕೂ ಆಗ ಬರೋಲ್ಲ ಇವತ್ತು ಸ್ವಲ್ಪ ಸಣ್ಣ ಸಣ್ಣ ಆ್ಯಕ್ಸಿಡೆಂಟ್ಸ್ ನಡೀಬೋದು ಆಮೇಲೆ ನೀವು ಅಂದ್ಕೊಂಡಿದ್ದ ಕೆಲಸ ಕಾರ್ಯಗಳಲ್ಲಿ ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ಕರೆಕ್ಟಾಗಿ ಆಗಿಲ್ಲ ಅಂತ ಹೇಳ್ತಕ್ಕಂಥ ಸ್ವಲ್ಪ ಸ್ಟ್ರೆಸ್ಸು ಟೆನ್ಷನ್ ಬರ್ಬೋದು ಇವತ್ತು ಬಂದು ನೀವು ಸಂಖ್ಯೆ ಮೂರನ್ನು ಬಳಸಿದ್ರೆ ಎಷ್ಟೋ ಒಳ್ಳೆಯದಾಗುತ್ತೆ ಚೆನ್ನಾಗಿರ್ತೀರಿ ಓವರಾಲ್ ಒಂದನೇ ತಾರೀಕಿಂದ ಹಿಡಿದು ಮೂವತ್ತೊಂದನೇ ತಾರೀಕು ದಿನ ಭವಿಷ್ಯ ನೋಡಿದ್ವಿ ಒಳ್ಳೆ ಫಲಿತಾಂಶಗಳು ಹೆಚ್ಚಲಿ ಕೆಟ್ಟ ಫಲಿತಾಂಶಗಳಿದರೆ ಕಡಿಮೆ ಆಗಲಿ ಅಂತ ವಿನಾಯಕ ಶರಬೇಶ್ವರ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೊಸ ಬಿಡಿಯೊಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ ನಾಲ್ವರೆಗೂ ಹುಷಾರಾಗಿರಿ ಆರಾಮಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರೂ ಜಯ ಶ್ರೀನಿವಾಸನ್ ಗುರುಜಿ ಲೋಕಸಂಸ್ತ ಸುಖಿನೋಬಂತು ಸರ್ವೇ ಜನ ಸುಖಿನೋಬಂತು ಹೊಸ ದೈವ ಕುಟುಂಬ ಕಂ